ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ನಾನು ಶೋಭಾ. ಇವತ್ತಿನ ರೆಸಿಪಿ ಬಂದು ಒಂದು ಇನ್ಸ್ಟೆಂಟಾಗಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕೇವಲ ಒಂದು 3 ಪದಾರ್ಥನ ಉಪಯೋಗಿಸಿ ಈ ಬಜ್ಜಿನ ನಾವು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಈ ಬಜ್ಜಿನ ನಾವು ಬೆಳಗ್ಗೆ ಟೈಮು ಬ್ರೇಕ್ಫಾಸ್ಟ್ ಥರನಾದರೂ ತೊಗೋಬೋದು, ಸಂಜೆ ಟೈಮು ಸ್ನ್ಯಾಕ್ಸ್ ಥರನಾದರೂ ತೊಗೋಬೋದು, ಊಟದ ಜೊತೆಗೆ ಸೈಡ್ ಡಿಶ್ ಆಗಾದರೂ ತೊಗೋಬೋದು. ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಬಜ್ಜಿ. ಗೋಧಿ ಹಿಟ್ಟಿನಿಂದ ಮಾಡುವಂತಹ ಬಜ್ಜಿ ತುಂಬಾ ಹೆಲ್ತಿಯಾಗೂ ಕೂಡ ಇರುತ್ತೆ. ಕೇವಲ ಒಂದು 5 ನಿಮಿಷದಲ್ಲಿ ಆಗುತ್ತೆ. ಬನ್ನಿ, ಹಾಗಾದರೆ ಅದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥ ಏನೇನು ಅಂತ ಬೇಗ ಬೇಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು ಸೇರಿಸ್ತಾ ಇದ್ದೀನಿ 1 ಕಪ್ಪು ಗೋಧಿ ಹಿಟ್ಟು. ನೋಡ್ತಾ ಇದ್ದೀರಲ್ಲ, ಇದು 1 ಕಪ್ಪು ಗೋಧಿ ಹಿಟ್ಟನ್ನು ನಾನು ಸೇರಿಸಿದ್ದೀನಿ. ಇದಾದಮೇಲೆ ನಾನು ಅದೇ ಕಪ್ಪಲ್ಲಿ ನಾನು 1/2 ಕಪ್ಪು ಮೈದಾ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ಬಜ್ಜಿಗೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕಲೇಬೇಕು, ಆಗಲೇ ತುಂಬ ಚೆನ್ನಾಗಿರೋದು. ಈಗ 1/4 ಕಪ್ಪಷ್ಟು ಮೊಸರನ್ನು ಕೂಡ ಹಾಕ್ತಾ ಇದ್ದೀನಿ. ತುಂಬ ಹುಳಿ ಮೊಸರಾದರೆ 1/2 ಕಪ್ಪಷ್ಟು ಹಾಕಿ, 1/3 ಕಪ್ಪಷ್ಟನ್ನು ಹಾಕ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಜೀರಿಗೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ತಾ ಇದ್ದೀರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಕೂಡ ಸೇರಿಸಿದ್ದೀನಿ. ಸ್ವಲ್ಪ ಸೋಡಾ, ಅಡುಗೆ ಸೋಡಾ, 1/2 ಚಿಟಿಕೆಯಷ್ಟು ಅಡುಗೆ ಸೋಡಾ ಇದನ್ನು ಕೂಡ ಸೇರಿಸಿದ್ದೀನಿ. ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಲಸೋದು ತುಂಬ ಇಂಪಾರ್ಟೆಂಟು. ನೋಡಿಕೊಂಡು ಹದವಾಗಿ ನೀರನ್ನು ಹಾಕ್ಕೊಂಡು ಕಲಸ್ಕೋಬೇಕಾಗುತ್ತೆ. ಒಂದೇ ಸಲ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ನಾನು ಮೊಸರು ತೊಗೊಂಡಿದ್ದೆನಲ್ಲ, ಅದೇ ಡಬ್ಬಿಗೆ ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬ ನಾವು ನಿಗಾ ಇಟ್ಟು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಇಂಪಾರ್ಟೆಂಟ್ ಇದು. 1 ಹದವಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಹಿಟ್ಟು ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟು ಇರಬೇಕು. ಇದು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ಹಿಟ್ಟು ರೆಡಿಯಾಗಬೇಕು. ನಾವು ಬಜ್ಜಿನ ಬಿಡೋದಕ್ಕೆ ಅದು ನಮಗೆ ಕೈಗೆ ಸಿಗಬೇಕು. ಆ ರೀತಿಯಾಗಿ ಕರೆಕ್ಟಾಗಿ ಇಟ್ಟು ರೆಡಿಯಾಗಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇಟ್ಟು ರೆಡಿಯಾಗಬೇಕು. ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ನಾವು ಮುಚ್ಚಿ ಇಲ್ಲ ಅಂದರೂ 1 ಅವರ್ ಆದರೂ ಇಡಬೇಕು. ಟೈಮ್ ಇದ್ದರೆ 1-2 ಅವರ್ ಇಕ್ಕಿ, ಇಲ್ಲಿ ನಾನು 1/2 ಅವರ್ ಮಾತ್ರ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಟೈಮ್ ಇದ್ದರೆ 1-2 ಅವರ್ ತನಕ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಬಜ್ಜಿ. ಟೈಮ್ ಇಲ್ಲ ಅಂತ ಅಂದರೆ 1/2 ಅವರ್ ಇಟ್ಟರೆ ಸಾಕು. ನಾನು ಇವಾಗ 1/2 ಅವರ್ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ಈ ರೀತಿ ಇರಬೇಕು. ಇದನ್ನು ಮುಚ್ಚಿಬಿಟ್ಟು ನಾನು 1/2 ಅವರ್ ಬಿಡ್ತೀನಿ ಅಷ್ಟೇ. 1/2 ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಈಗ ಒಂದು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ಚಟ್ನಿ ಮಾಡೋದಕ್ಕೆ ನಾನು 1 ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಅದೇ ಕಪ್ಪಲ್ಲಿ 1/2 ಕಪ್ಪು ಉರ್ಗಡ್ಲೆನೂ ಕೂಡ ಸೇರಿಸಿದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟು 1/6-7 ಬೆಳ್ಳುಳ್ಳಿ ಪೀಸ್ನು ಹಾಕಿದ್ದೀನಿ. 1/3 ಹಸಿಮೆಣಸಿನಕಾಯಿನು ಕೂಡ ಸೇರಿಸ್ತಾ ಇದ್ದೀನಿ. 1 ಸ್ವಲ್ಪ ಹುಣಸೆಹಣ್ಣು ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಮಸಾಲೆನ ನಾವು ಚಟ್ನಿನ ಗ್ರೈಂಡ್ ಮಾಡಿ ಬರೋಣ. ನೋಡ್ತಾ ಇರ್ಬೋದು ಇವಾಗ ಚಟ್ನಿ ಕೂಡ ನುಣ್ಣಿಗೆ ಗ್ರೈಂಡ್ ಆಗಿದೆ. ಇದು ಚಟ್ನಿ ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ನೀವು ಬೇಕಾದರೆ ಚಟ್ನಿಗೆ ಒಗ್ಗರಣೆ ಬೇಕಾದರೂ ಮಾಡ್ಕೋಬೋದು. ನೋಡಿ, ಇವಾಗ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾವು ಕಲಸ್ಕೊಂಡಿರುವಂಥ ಹಿಟ್ಟನ್ನು ನೋಡೋಣ. ನೋಡಿ, ನಾನು 1/2 ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿ ಉಬ್ಬಿ ರೆಡಿಯಾಗಿದೆ ಅಂತ. ನೋಡ್ತಾ ಇರ್ಬೋದು ಉಬ್ಬಿ ಹಿಟ್ಟು ಕರೆಕ್ಟಾಗಿ ಸಾಫ್ಟಾಗಿ ಬಂದಿದೆ. ಈ ರೀತಿಯಾಗಿ ಇಟ್ಟು ಸಾಫ್ಟಾಗಿ ರೆಡಿಯಾಗಬೇಕು. ನೋಡಿ, ಈ ರೀತಿಯಾಗಿ ಉಂಡೆ ಮಾಡೋದಕ್ಕೆ ಬರಬೇಕು. ಇದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಎಣ್ಣೆನೂ ಕೂಡ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ. ಕಾದಿರುವಂತಹ ಎಣ್ಣೆಗೆ ನಾನು 1/1 ಬಜ್ಜಿನ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದು ಎಷ್ಟು ಉಬ್ತಾ ಇದೆ ನೋಡಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಬಿಟ್ಕೊಳ್ಳಿ, ತುಂಬ ಉಬ್ಬುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಹಾಕ್ತಾ ಇದ್ದಾಗೆ ತುಂಬಾ ಉಬ್ತಾ ಇದೆ. ಮಾತ್ರ ಉರಿನ ನೀವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಉರಿನ ಹದವಾಗಿ ಇಟ್ಕೋಬೇಕು, ಇಲ್ಲ ಅಂತ ಅಂದರೆ ಬಜ್ಜಿ ಮಾತ್ರ ಸುಟ್ಟೋಗ್ಬಿಡುತ್ತೆ. ಉರಿನ ಮಾತ್ರ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದನ್ನು ನೀವು ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸುವಾಗ ನಾವು ಈ ರೀತಿ ಆಡಿಸ್ತಾನೆ ಇರಬೇಕು. ಆಗ ಸುತ್ತ ನೀಟಾಗಿ ಬೇಯುತ್ತೆ. ಹಾಕ್ಬಿಟ್ಟು ನಾವು ಆಗಿ ಬಿಟ್ಬಿಟ್ರೆ ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ, ಆ ರೀತಿ ಆಗುತ್ತೆ. ಈ ರೀತಿಯಾಗಿ ನಾವು ಸುತ್ತ ಈ ರೀತಿ ಆಡಿಸ್ಕೊಂಡು ಆಡಿಸ್ಕೊಂಡೇ ಇದನ್ನು ಬೇಯಿಸ್ಕೋಬೇಕು. ನೋಡಿದ್ರಲ್ಲ, ಇವಾಗ ಕರೆಕ್ಟಾಗಿ ಬೆಂದಿದೆ. ಇದು
ನೋಡಿ ಈ ರೀತಿ ಆಡಿಸ್ಕೊಂಡು ಇದನ್ನು ಆದಷ್ಟು ಬೇಯಿಸ್ಕೊಳ್ಳಿ. ಇವಾಗ ಇದು ಕರೆಕ್ಟಾಗಿ ಬೆಂದಿದೆ, ಬೆಂದಿರೋದನ್ನು ನಾನು ತೆಗಿತಾ ಇದ್ದೀನಿ. ಇಷ್ಟಾದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದು ಬೇಗನೆ ಆಗುವಂತಹ ಒಂದು ರೆಸಿಪಿ. ಮತ್ತು ನಾನು ಅದೇ ರೀತಿಯಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳ್ಳಿ, ಅದೇ ದಪ್ಪ ಊದ್ಕೊಂಬಿಡುತ್ತೆ. ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಬಿಟ್ಕೊಳ್ಳಿ, ಯಾವ ರೀತಿ ದಪ್ಪ ಊದ್ಕೋತಾ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಸಾಫ್ಟಾಗಿರುತ್ತೆ ಒಳಗಡೆ, ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ. ಉರಿ ನಮ್ಮ ಹತ್ರ ನೀವು ಹದವಾಗಿ ಇಟ್ಕೋಬೇಕು. ಈ ರೀತಿಯಾಗಿ ಒಂದೊಂದೇ ಪೀಸ್ನ ನಿಧಾನವಾಗಿ ನೀವು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಉರಿನ ಇಟ್ಕೊಂಡು ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬೇಗನೆ ಆಗುವಂತಹ ಒಂದು ಸೈಡ್ ಡಿಶ್ ಅಂತನಾದರೂ ಹೇಳ್ಬೋದು, ಬ್ರೇಕ್ಫಾಸ್ಟ್ ಅಂತನಾದರೂ ಹೇಳ್ಬೋದು. ಮತ್ತು ಇದನ್ನು ಸ್ನ್ಯಾಕ್ಸ್ ಥರ, ಸಂಜೆ ಟೈಮು ಸ್ನ್ಯಾಕ್ಸ್ ಥರನಾದರೂ ನೀವು ತೊಗೋಬೋದು. ಎಲ್ಲದಕ್ಕೂ ಸೂಪರಾಗಿರುತ್ತೆ. ನೋಡಿ ಈ ರೀತಿಯಾಗಿ ಆಡಿಸ್ಕೊಂಡು ನಾವು ಜಾಲರಿನಲ್ಲೇ ಈ ರೀತಿಯಾಗಿ ಆಡಿಸಿ ಆಡಿಸಿ ಸುತ್ತ ನಾವು ಒಂದು ಹದವಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಇದನ್ನು ಕೊನೆ ತನಕನೂ ನಾವು ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ಇದು ಕೂಡ ಆಯಿತು, ಆಗಿರೋದನ್ನು ನಾನು ತೆಗಿತಾ ಇದ್ದೀನಿ. ಸೂಪರಾಗಿರುತ್ತೆ ನಮ್ಮ ಬಜ್ಜಿ, ಇನ್ಸ್ಟೆಂಟ್ ಬಜ್ಜಿ ರೆಡಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ನಮ್ಮ ಇನ್ಸ್ಟೆಂಟಾಗಿ ಬಜ್ಜಿನಿ ತುಂಬಾ ರೆಡಿ ಆಯಿತು, ಹೆಲ್ತಿಯಾಗಿರುತ್ತೆ. ಮತ್ತು ಈರುಳ್ಳಿ, ಈರುಳ್ಳಿ ಇದ್ರಂತೂ ಸೂಪರ್ ಕಾಂಬಿನೇಷನ್ ಇದಕ್ಕೆ. ಜೊತೆಗೆ ಚಟ್ನಿ, ಇದಕ್ಕೆ ಒಗ್ಗರಣೆ ಬೇಕಾದರೂ ನೀವು ಹಾಕ್ಕೋಬೋದು. ಒಗ್ಗರಣೆ ನಾನು ಹಾಕಿಲ್ಲ. ಈರುಳ್ಳಿ ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನು. ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಎಷ್ಟು ಒಳಗಡೆ ಸಾಫ್ಟಾಗಿದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಒಂದು 5 ನಿಮಿಷದಲ್ಲೆಲ್ಲ ಆಗುವಂತಹ ಒಂದು ಸಿಂಪಲ್ ರೆಸಿಪಿ ಇದು, ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ.